ಇಲ್ಲಿಗೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ದೇಶದ ಘನತೆಯನ್ನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥ ಧೀಮಂತ ನಾಯಕರು, ಇಡೀ ಜಗತ್ತು ವಿಶ್ವಗುರು ಅಂತ ಮೆಚ್ಚಿರುವಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರಿಗೆ ಬೊಂಬೆ ನಗರಿ ಚನ್ನಪಟ್ಟಣಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಮಂಡ್ಯ ಜಿಲ್ಲೆ ಸಕ್ಕರೆ ನಾಡಿನ ಪರವಾಗಿ ತಮಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಕೋರೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಇಲ್ಲಿ ಒಂದು ಇತಿಹಾಸ. ಈಗಾಗಲೇ ನಮ್ಮನ್ನುದ್ದೇಶಿಸಿ ನಮ್ಮ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಗಳು, ರಾಮನಗರ ಜಿಲ್ಲೆಯ ಅಭ್ಯರ್ಥಿಗಳು ಹಾಗೂ ಚನ್ನಪಟ್ಟಣದ ಶಾಸಕ ನಮ್ಮ MLC ಅವರು, ನಿಮ್ಮ ಪ್ರೀತಿಯ ಯೋಗೇಶ್ವರ ಅವರು ಮಾತಾಡಿದ್ದಾರೆ. ಇವತ್ತಿನ ದಿನ ಒಂದು ಇತಿಹಾಸವನ್ನ, ಹೊಸ ಇತಿಹಾಸವನ್ನ ಬರೆಯುವಂಥ ದಿನ ಆಗಬೇಕು. ಯಾವುದು ಅಧಿಕಾರ ಶಾಶ್ವತ ಅಲ್ಲ, ಯಾರದು ಭದ್ರಕೋಟೆ ಎಲ್ಲೂ ಇರಲ್ಲ, ಪ್ರೀತಿ ಒಂದೇ ನಮ್ಮ ಭದ್ರಕೋಟೆ. ಕುಟುಂಬ ರಾಜಕಾರಣ ವಿರುದ್ಧ, ದ್ವೇಷದ ರಾಜಕಾರಣ ವಿರುದ್ಧ, ಮೋಸದ ರಾಜಕಾರಣ ವಿರುದ್ಧ ನೀವು ಇವತ್ತು ದೃಢ ನಿರ್ಧಾರ ಮಾಡಿ ಮತ ಹಾಕ್ತೀರಾ ಅನ್ನುವಂಥ ವಿಷಯವನ್ನು ಅಭಿವೃದ್ಧಿಯೇ ಮಂತ್ರ ಅಂತ ಇಟ್ಕೊಂಡು ಹಗಲಿರುಳು ಸೇವೆ ಮಾಡುವಂಥ ನಮ್ಮ ಪ್ರಧಾನಿ ಮಂತ್ರಿ ಅವಳಿಗೆ ನೀವು ಸ್ವಾಗತವನ್ನು ಕೋರುವುದು ಬರೀ ಇವತ್ತಿನ ದಿನ ಅಲ್ಲ, ಮೇ 10 ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವು ಈ ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ BJP ಬಾವುಟವನ್ನು ಹಾರಿಸಿ ಹಗಳಿರುಳು ಶ್ರಮಿಸುವಂಥ ನಮ್ಮ ಪ್ರಧಾನ ಮಂತ್ರಿಗೆ ಒಂದು ಸ್ವಾಗತದ ಉಡುಗೊರೆಯನ್ನು ಆವತ್ತಿನ ದಿನ ಕೊಡ್ತೀರಾ ಅಂತ ನಂಬಿದ್ದೀನಿ. ಈ ಜನಸಾಗರವನ್ನು ನೋಡ್ತಾ ಇದ್ರೆ ನೀವೆಲ್ಲರೂ ಯೋಗೀಶ್ವರ ಅವರಿಗೆ ಮತ ಹಾಕಲೇಬೇಕು ಅಂತ ಮನಸ್ಸು ಮಾಡಿ ಬಂದಿದ್ದೀರಾ. ಆ ಮೇ 10 ಮತಗಟ್ಟೆಗೆ ಹೋಗಿ ಆ ವೋಟ್ ಹಾಕೋದೊಂದೇ ಬಾಕಿ ಇದೆ, ಅದು ಗೊತ್ತಾಗ್ತಿದೆ. ಈ ಬಾರಿ ನೀವೆಲ್ಲರೂ ಮನಸ್ಸು ಮಾಡಿ, ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಗಳು ಇಲ್ಲಿದ್ದಾರೆ, ರಾಮನಗರದ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳಿದ್ದಾರೆ, ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಮನಸ್ಸು ಮಾಡಿ ನಿಮ್ಮ ಹೆಚ್ಚಿನ ಮತಗಳ ಅಂತರದಿಂದ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿ ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಎಲ್ಲ ಅಭ್ಯರ್ಥಿಗಳ ವತಿಯಿಂದ, ನಮ್ಮ ಮಂಡ್ಯ ಜಿಲ್ಲೆಯ ವತಿಯಿಂದ, ಚನ್ನಪಟ್ಟಣದ ಮಹಾಜನತೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಧನ್ಯವಾದಗಳು. ಮಂಡ್ಯ ಸಂಸದ ಶ್ರೀಮತಿ ಸುಮಲತಾ ಅಂಬರೀಷ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಗೆ ಆಗಮಿಸಿದ ಪ್ರಧಾನಮಂತ್ರಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವನ್ನು ಮಾತಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಹಿರಿಯ ಸಚಿವರು R.ಅಶೋಕ್ರವರನ್ನ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೆ. ಭಾರತ್ ಮಾತಾ ಕೀ. ನರೇಂದ್ರ ಮೋದಿ ಅವರಿಗೆ. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲ